ಕೋಲಾರದಲ್ಲಿ ದಿಢೀರ್ ರದ್ದಾಗಿದ್ದೇಕೆ ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆ ಮಾಜಿ ಮಂತ್ರಿ ವರ್ತುರ್ ಪ್ರಕಾಶ್ಗೆ ಭಾರಿ ಹಿನ್ನಡೆ ಆಗ್ತಿದ್ಯಾ ಜನ ಸೇರ್ಲಿಲ್ವಾ ಅಥವಾ ಕೇಂದ್ರ ಮಂತ್ರಿಗೆ ಟೈಮ್ ಇರ್ಲಿಲ್ವಾ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ವಿಶ್ವ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಇಡೀ ರಾಜ್ಯಾದ್ಯಂತ ಬಿಜೆಪಿಯ ವಿಜಯ ಸಂಕಲ್ಪ ಯಾತ್ರೆ ಆಗ್ತಾ ಇದೆ ಕೋಲಾರಲ್ಲೂ ಕೂಡ ಇತ್ತೀಚೆಗಷ್ಟೇ ವಿಜಯ ಸಂಕಲ್ಪ ಯಾತ್ರೆ ಆಗ್ತಾ ಇತ್ತು ಮಾಲೂರಲ್ಲಿ ವಿಜಯ ಸಂಕಲ್ಪ ಯಾತ್ರೆ ಮುಗಿಸಿ ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಬೇಕಾಗಿತ್ತು ಎಲ್ಲರೂ ಇದ್ದರು ಸುಧಾಕರ್ ಇದ್ದರು ಮುನರತ್ನ ಇದ್ದರು ಆರ್ ಅಶೋಕ್ ಇದ್ದರು ಕೇಂದ್ರ ಸಚಿವ ಅನುರಾಗ್ ಠಾಕೂರ್ ಕೂಡ ಇದ್ದರು ಮಾಲೂರಿಂದ ಕೋಲಾರ ಮಾರ್ಗದಲ್ಲಿ ಹೋಗಬೇಕಾದ್ರೆ ಮಾಲೂರು ಕಾನ್ಸ್ಟಿಟ್ಯೂನ್ಸಿ ಬಿಟ್ಟು ಕೋಲಾರದಲ್ಲಿ ಕೆಲವೊಂದಿಷ್ಟು ಹಳ್ಳಿಗಳನ್ನು ಕವರ್ ಮಾಡಿ ಸಿಟಿಗೆ ಬರಬೇಕಾಗಿತ್ತು ಒಂದು ಹತ್ತು ಸಾವಿರಕ್ಕೆ ಜನ ಸೇರಿಸುವಂಥ ಒಂದು ವೇದಿಕೆ ಕೂಡ ರೆಡಿಯಾಗಿತ್ತು ಎಲ್ಲ ರೆಡಿಯಾಗಿತ್ತು ಜನರು ಕೂಡ ಸೇರಿಸಿದ್ರು ಆದರೆ ದಿಢೀರಂತ ಕೋಲಾರದಲ್ಲಿ ಬಿ ಜೆ ಪಿ ವಿಜಯ ಸಂಕಲ್ಪ ಯಾತ್ರೆ ರದ್ದಾಯಿತು ಯಾರಿಗೂ ಕೂಡ ಇನ್ಫಾರ್ಮೇಷನ್ ಇರಲಿಲ್ಲ ವರ್ತುಲ್ ಪ್ರಕಾಶ್ ಬಿ ಜೆ ಪಿಯ ಟಿಕೆಟ್ ಆಕಾಂಕ್ಷಿ ಮಾಜಿ ಮಂತ್ರಿ ಕೂಡ ಹೌದು ನಿರೀಕ್ಷೆ ಇಟ್ಕೊಂಡಿದ್ರು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡೋಣ ಅಂತ ಆದರೆ ಇದ್ದಕ್ಕಿದ್ದಂತೆ ಏಕಾಏಕಿಯಾಗಿ ದಿಢೀರ್ ರದ್ದು ಮಾಡಿಬಿಟ್ರು ಸಂಜೆ ಒಂದು ಆರು ಗಂಟೆ ಆಯಿತು ಲೇಟಾಗಿಬಿಡುತ್ತೋ ಅನ್ನೋ ಕಾರಣಕ್ಕಾಗಿ ಆ ಒಂದು ಹೇಳಿಕೆಯನ್ನು ಕೊಟ್ಟು ಒಂದು ರೀಸನ್ ಕೊಟ್ಟು ರದ್ದು ಮಾಡಿದ್ರು ಇದಾದ ನಂತರ ಏನೋ ಇದೆ ಬಿ ಜೆ ಪಿಯಲ್ಲಿ ಕೋಲಾರದಲ್ಲಿ ಯಾಕೆ ಹಿಂಗಾಯಿತು ರಾತ್ರಿ ಎಂಟು ಗಂಟೆಗೂ ಕೂಡ ಕಾರ್ಯಕ್ರಮ ಮಾಡಿದ ಉದಾಹರಣೆ ಇದೆ ಶ್ರೀನಿವಾಸಪುರದಲ್ಲಿ ಇದೇ ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆ ಆದರೆ ಆರು ಗಂಟೆಗೆ ಟೈಮ್ ಆಗೋಯ್ತು ಅನ್ನೋ ಒಂದು ರೀಸನ್ ಕೊಟ್ಟರು ಯಾಕೆ ಅಂತ ಒಂದು ಚರ್ಚೆ ಆಗ್ತಿದೆ ಈಗ ವರ್ತುರ್ ಪ್ರಕಾಶ್ಗೆ ಅವರೇ ಒಂದು ರೀತಿ ಹಿಂದೆಯಿಂದ ಚೂರಿ ಹಾಕ್ತಿದಾರಾ ಅಂತ ಇಲ್ಲ ಈಗ ವರ್ತುರ್ ಪ್ರಕಾಶ್ ಎನ್ ಚೈಲ್ಡ್ ಅಲ್ಲ ಚಿಕ್ಕ ಹುಡುಗ ಅಲ್ಲ ಆಮೇಲೆ ಒಂದು ರೀಸನ್ ಕೊಟ್ಟಿದ್ದು ಇಂಡಿಪೆಂಡೆಂಟ್ ಆಗಿ ಎರಡು ಸರ್ ಗೆದ್ದಂಥವ್ರು ವರ್ತುರ್ ಪ್ರಕಾಶ್ ಏನೋ ರೀಸನ್ ಹೇಳ್ತಾ ಇದ್ರಿ ಹೇಳಿ ಕೆಲವರು ಹೇಳ್ತಿದಾರೆ ಕೋಲಾರ ರಾಜಕಾರಣದಲ್ಲಿ ಇಲ್ಲ ಜನ ಸೇರಿಸಿರ್ಲಿಲ್ಲ ಅದಕ್ಕೆ ಬೇಜಾರಾಗಿ ಬಿಟ್ಬಿಟ್ರು ಅಂತ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಜನರನ್ನು ಸೇರಿಸುವಂಥ ಕೆಪಾಸಿಟಿ ವರ್ತು ಪ್ರಕಾಶ್ಗಿದೆ ಕೋಲಾರಲ್ಲಿ ಅದು ಸಿದ್ದರಾಮಯ್ಯ ಬಂದರೂ ಜನ ಸೇರ ಕಮ್ಮಿ ಕಮ್ಮಿ ನಾವು ವರ್ತು ಪ್ರಕಾಶ್ ಬಂದರೆ ಆ ಡಬಲ್ ಸೇರಿಸುವಂಥ ಕೆಪಾಸಿಟಿ ವರ್ತು ಇದೆ ಅದರ ಕೊಟ್ಟ ಕಾರಣ ಜನ ಸೇರಿಸಿರಲಿಲ್ಲ ಅನ್ನೋ ಒಂದು ಕಾರಣ ಇನ್ನೊಂದು ಅನುರಾಗ್ ಠಾಕೂರ್ ಅವರಿಗೆ ಟೈಮ್ ಆಗಿತ್ತು ಎಲ್ಲ ಹೋಗಬೇಕಾಗಿತ್ತು ಅದಕ್ಕೆ ಹೋಗ್ಬಿಟ್ರು ಅಂತ ಅವ್ರಿಗೇನೋ ಟೈಮ್ ಆಗಿತ್ತು ಬಟ್ ಉಳಿದಂಥ ಎಂ ಪಿಗಳಿಗೆ ಉಸ್ತುವಾರಿ ಸಚಿವರಿಗೆ ಎಲ್ಲರೂ ಕೂಡ ಇದ್ರು ಕಾರ್ಯಕ್ರಮ ಇದು ರದ್ದು ಮಾಡಿಬಿಟ್ರು ಏನೋ ಆಗ್ತಾ ಇದೆ ತುಂಬ ಅಪ್ಡೇಟ್ ಆದ್ರಂತೆ ವರ್ತು ಪ್ರಕಾಶ್ ಎರಡು ಮೂರು ದಿನ ಏನ್ ಮಾಡೋದು ಹಿಂಗ್ ಮಾಡ್ಬಿಡ್ರಲ್ಲ ಅಂತ ಇಲ್ಲ ಇಲ್ಲ ಅವ್ರಿಗೆ ಬೆಂಬಲವಾಗಿ ಮುನ್ರತ್ನ ನಿಂತವ್ರೆ ಹ್ಮ್ ಯಾರೇ ಕೈ ಕೊಟ್ರು ಲೀಡರ್ ಅನ್ಸ್ಕೊಂಡವ್ರಲ್ಲ ಯಾರು ಮಧ್ಯ ಮಧ್ಯ ಕೈ ಕೊಟ್ರು ಕೆಲವರು ಗ್ರಾಮೀಣ ಭಾಷೆಲಿ ಹೇಳ್ತಾರೆ ಲೀಡರ್ಗಳೆಲ್ಲ ಲೀಡರ್ ಕೆಲವರೆಲ್ಲ ಬೇರೆ ಬೇರೆ ಕೆಲಸ ಮಾಡ್ತಾರೆ ಸರ್ ಇಲ್ಲ ಬಟ್ ಮುನಿರತ್ನ ಸೀರಿಯಸ್ ಲೀಡರ್ ಮುನಿರ ಯಾರು ಕೈ ಬಿಟ್ರು ಮುನ್ರತ್ನ ಮುನ್ರತ್ನ ವರ್ತ ಪ್ರಕಾಶ್ ಕೈ ಬಿಡಲ್ಲ ಎರಡನೇ ವಿಚಾರ ಆ ತಳ್ಳಹಳ್ಳಿಗೆ ಹೋದ್ರು ನಾವು ವೈಸ್ಬುಕ್ ಲೈನ್ ನೋಡ್ತಿರ್ತೀವಲ್ಲ ಹೌದೌದು ಐನೂರು ಸಾವಿರ ಜನ ಇದ್ದೇ ಇರ್ತಾರೆ ಹಾಗಾಗಿ ಅದೇನು ಬೇರೆ ಬೇರೆ ಏನೋ ಆಗಿರ್ತಾರೆ ಇನ್ನೊಂದು ಚರ್ಚೆ ವರ್ತೂರ್ ಪ್ರಕಾಶ್ ಸಿದ್ದರಾಮಯ್ಯ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾ ಇರೋದ್ರಿಂದ ಕೆಲೋ ಒಂದ್ ಕಡೆ ಅವರೇ ಹಿಂದೆ ಸರಿದ್ ಬಿಟ್ರೆ ಬಿಜೆಪಿಯಿಂದ ಅಂದ್ರೆ ಸೀರಿಯಸ್ ಆಗಿ ಚುನಾವಣೆ ಮಾಡಕ್ಕೆ ಹೋಗದೆ ಇದ್ರೆ ಬಿಜೆಪಿಗೆ ಮುಖಭಂಗ ಆಗ್ಬಹುದು ಹಾಗಾಗಿ ಬಿಜೆಪಿ ನಾಯಕರು ಒಂದ್ ರೀತಿ ಕ್ಯಾಲ್ಕುಲೇಷನ್ ಲೆಕ್ಕಾಚಾರ ಆಗ್ತಾ ಇದಾರೆ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ದಿನ ವರ್ತುರ್ ಪ್ರಕಾಶ್ ಸಿದ್ದರಾಮಯ್ಯ ತನ್ನ ರಾಜಕೀಯ ಜೀವನವನ್ನ ಬಲಿ ಕೊಡುವಷ್ಟು ಮೂರ್ಖ ಅಲ್ಲ ವರ್ತು ಪ್ರಕಾಶ್ ಟೂ ಟೈಮ್ ಇಂಡಿಪೆಂಡೆಂಟ್ ಎಂಎಲ್ ಎರ್ತುರ್ ಕಾಂಗ್ರೆಸ್ ಅಂತ ಕಟ್ಕೊಂಡು ರಾಜ್ಯಾದ್ಯಂತ ಕ್ಯಾಂಡಿಡೇಟ್ ಹಾಕಬೇಕು ಅಂತ ಹೋಗಿರತಕ್ಕ ವ್ಯಕ್ತಿ ಹಾಗಾಗಿ ವರ್ತು ಪ್ರಕಾಶ್ ಎರಡು ಬಾರಿ ಗೆದ್ದಿದ್ದಾರೆ ಮೂರನೇ ಬಾರಿ ಅಟ್ ಎಕ್ ಟೈಮಲ್ಲಿ ಎಡವಟ್ ಆಗಿದೆ ಈಗಲೂ ವರ್ತುರ್ ಪ್ರಕಾಶ್ ಬಿಜೆಪಿ ಬಿಟ್ಟು ಇಂಡಿಪೆಂಡೆಂಟ್ ಆಗೋದು ಒಳ್ಳೆ ಓಟ್ ಬರ್ತವೆ ಹೌದು ಬಿಜೆಪಿ ವರ್ತು ಪ್ರಕಾಶ್ ಶಕ್ತಿ ಇದೆ ಜನ ಸೇರಿಲ್ಲ ಕಾಣ ಬಂದಿಲ್ಲ ಬಟ್ ಬೇರೆ ಬೇರೆ ಏನೋ ಕಾರಣ ಆಗಿರ್ಬೋದು ಒತ್ತೂರ್ ಪ್ರಕಾಶ್ ಕಿನ್ನಡೆ ಎಲ್ಲ ಇದು ಸೊ ಯಾಕೆ ಒತ್ತೂರ್ ಪ್ರಕಾಶ್ ಏನ್ ಯಾಕೆ ಯಾವ ತರ ಬೇಜಾರಾಗಿದ್ದಾರೆ ಅಂದ್ರೆ ಸೊ ಇಷ್ಟೆಲ್ಲ ಮಾಡ್ನಲ್ಲ ಈ ಜಿಲ್ಲೆಯಲ್ಲಿ ಎಲ್ಲೇ ಕಾರ್ಯಕ್ರಮವ್ರು ಹೋಗ್ತಾರೆ ಅವರು ಬಂದರ ಪಡೆಗೆ ಹೋಗ್ತಾರೆ ಬರ್ತಾರೆ ಮಾಲ್ದೂರ್ಗೆ ಹೋಗ್ತಾರೆ ಬಿಜೆಪಿ ಕಾರ್ಯಕ್ರಮ ಇದ್ಕೆಡೆ ಅವ್ರು ಇರ್ತಾರೆ ಜನ ಎಷ್ಟ್ ಬೇಕ ನಿಮ್ಗೆ ಸಾವಿರ ಜನ ಸೇರ್ಸ್ಬೇಕಾ ಸೇರ್ತಾರೆ ಹತ್ತು ಸಾವಿರ ಜನ ಸೇರ್ಸ್ಬೇಕಾ ಸೇರ್ತಾರೆ ನನ್ನ ಕಾರ್ಯಕ್ರಮ ಫಿಕ್ಸ್ ಮಾಡ್ಬಿಟ್ಟು ಕೊನೆ ದಿಢೀರ್ದ್ ಮಾಡ್ಬಿಟ್ರಲ್ಲ ಈ ಬಗ್ಗೆ ಏನ್ ಬೇರೆ ಏನಾಗಿರ್ತದೆ ಪ್ರಕಾಶ್ ಪ್ರಕಾಶ್ ಇದು ಬಿಜೆಪಿ ಆಗಲ್ಲ ಕೋಲಾರ ರಾಜಕಾರಣ ಸೊ ಏನ್ ಹೇಳ್ತೀರಾ ಕೋಲಾರದಲ್ಲಿ ಯಾರು ಗೆಲ್ತಾರೆ ಈ ಬಾರಿ ಸಿದ್ದರಾಮಯ್ಯ ಅವರು ನಿಂತ್ಕೊಳ್ತಿದ್ದಾರೆ ನ ಸಿಎಂ ಶ್ರೀನಾಥ್ ಬಿಜೆಪಿಯಿಂದ ಅನೌನ್ಸ್ ಆಗಿಲ್ಲ ವರ್ತು ಪ್ರಕಾಶ್ ಅಂತೂ ಎಲೆಕ್ಷನ್ ನಿಂತ್ಕೊಳ್ಳಿ ನಿಂತ್ಕೊಳ್ತಾರೆ ಸೊ ಯಾರು ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ ಆಗ್ಬೇಕು ಕೋಲಾರಕ್ಕೆ ಬಿಜೆಪಿ ಏನಾದ್ರೂ ಖಾತೆ ತೆರೀಬಹುದಾ ಕೋಲಾರ ಜಿಲ್ಲೆಯಲ್ಲಿ ಈ ಬಾರಿ ಅನ್ನೋ ಒಂದು ಚರ್ಚೆ ನಿಮ್ಮ ಅಭಿಪ್ರಾಯ ಏನು ನಿಮ್ಮ ಕಾನ್ಸ್ಟಿಟ್ಯನ್ಸಿ ಯಾವ್ದು ಅಭಿಪ್ರಾಯ ನಿಮ್ಮ ಯಾರು ಸರ್ಕಾರ ಅಧಿಕಾರಕ್ಕೆ ಬರಬೇಕು ಯಾರು ಸಿ ಎಮ್ ಆಗಬೇಕು ಎಲ್ಲವನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಜೊತೆಗೆ ನಮ್ಮ ಕರ್ನಾಟಕ ಟಿ ಕಳಕಳಿ ಒಳ್ಳೆಯವ್ರಿಗೆ ಓಟಾಕಿ ಯೋಗ್ಯರಿಗೆ ಓಟ್ ಹಾಕಿ ಅಯೋಗ್ಯರಿಗೆ ಓಟ್ ನಿಮ್ಮ ಕ್ಷೇತ್ರದಲ್ಲಿ ಯಾರು ಇರ್ತಾರೆ ನಿಮ್ಮ ಜೊತೆ ಯಾರು ಕೆಲಸ ಮಾಡ್ತಾರೆ ಎಮ್ ಎಲ್ ಎ ಆಗೋಕೆ ಯಾರು ಯೋಗ್ಯತೆ ಇದೆ ಯಾರು ಕ್ಷೇತ್ರದ ಜೊತೆ ಸಂಪರ್ಕ ಇರ್ತಾರೆ ಅವ್ರಿಗೆ ಹಾಕಿ ಗೆದ್ದು ಶೋಕಿ ಮಾಡೋರಿಗೆ ಇಲ್ಲಿ ಗೆದ್ದಿನೆಲ್ಲೋ ಅಳ್ಳಾಡ್ಸೋಕೆ ಹೋಗ್ತಾರಲ್ಲ ಅವ್ರಿಗೆ ಯಾರಿಗೂ ಓಟ್ ಹಾಕಬೇಡಿ ಅಂದರೆ ಕ್ಷೇತ್ರದ ಜೊತೆ ಜನ ಜೊತೆ ಯಾರು ಇರ್ತಾರೆ ಯೋಗ್ಯರು ಗೋಟಾಕಿ ಅಯೋಗ್ಯರು ಗೋಟಾಕೋಬೇಡಿ ಇದು ಕರ್ನಾಟಕ ಟಿವಿಯ ಕಳಕಳಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ